रिकॉर्ड करो। श्री गुरु गणाधिपतये नमः। गजमुख नानिन्न पादवनिनिवे गजमुख नानिन्न पादवनिनिवे गजमुख नानिन्न पादवनिनिवे निजवागि करुणिसो वरगळ प्रभुवे मूषिकवाघन मोदकगत्तान मूषिकवाघन मोदकगत्तान पाशांकुशधरान परम पवित्र देव देवर देव देवनल्लव देव देवर देव देवनल्लव ओ देव देवर देवनल्लव ओ देव देवर देवनल्लव देव देवनल्लव देव देवर देव देवनल्लव ओ देव देवर देवनल्लव ओ देव देवर देवनल्लव ನಮಗೆ ಬೇಕಾದಂತ ಏಳು ಅಕ್ಷೋಹಿಣಿ ಬಲವನ್ನು ಸೇರಿಸಿಕೊಂಡದ್ದಾಯಿತು. ಕೌರವನ ಪಕ್ಷವನ್ನು ಅಂತೂ 11 ಅಕ್ಷೋಹಿಣಿ ಬಲ ಆತನಿಗೆ ಸೇರಿಕೊಂಡು ಯುದ್ಧದಲ್ಲಿ ಭೀಷ್ಮರು ದ್ರೋಣರು ಕರ್ಣನು ಶಲ್ಯನು ಇವರನ್ನೆಲ್ಲ ಗೆಲ್ಲಿದದ್ದಾಯಿತು. ಇಂದು ಕೊನೆಯ 18ನೆಯ ದಿನದ ಯುದ್ಧ. ಇಂದಿನ ದಿನ ಈ ಯುದ್ಧ ಎನ್ನುವುದು ನಿರ್ಣಯವಾಗಬೇಕು. ಆ ಪಕ್ಷದಲ್ಲಿ ಯೋಚಿಸಿ ನೋಡಿದಾಗ ಈಗ ಉಳಿದವ ಕೌರವ ಒಬ್ಬನೇ. ಆತನನ್ನು ಗೆಲ್ಲುವುದರ ಮುಖೇನವಾಗಿ ಈ ಯುದ್ಧಕ್ಕೊಂದು ಮಂಗಲವನ್ನು ಹಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಸೇರಿದಂತಹ ನಮ್ಮ ಬಲವನ್ನೆಲ್ಲ ಕೂಡಿಕೊಂಡು ಕೌರವನನ್ನೇ ಗುರಿಯಾಗಿರಿಸಿಕೊಂಡು ಕುರುಧಾರಣೆಯತ್ತ ಸಾಗಿಬಿಡುತ್ತೇವೆ. ಜನನಾಥ ಕೇಳಿಂತೂ
ಜಾತ ನೆಡಗಟ್ಟಿ ವನಜಾಕ್ಷಗೆರಗಿ ಇನ ಜಾತ ನೆಡಗಟ್ಟಿ ವನಜಾಕ್ಷಗೆರಗಿ ಶಂಭನದು ತುದಿಗೇರಿ ಕುಳ್ಳಿರಲು ಇತ್ತ ಕುರುಕ್ಷೇತ್ರದೊಳು ಕುರುರಾಯ ಇದನ್ನೆಲ್ಲ ಕಂಡು ಕುರುರಾಯ ಇದನ್ನೆಲ್ಲ ಕಂಡು ಕುರುಕುಲದ ಭಾಗ್ಯದ ಚಂದ್ರಮರ ಗತಿ ಇಂತಹ ದುರ್ಗತಿಯ ಹೊಂಡದತ್ತ ಸಾಗುತ್ತದೆ ಎಂದು ಯಾರು ಭಾವಿಸಿದ್ದರು, ಯಾರು ತಿಳಿದಿದ್ದರು? ಕುರುಕ್ಷೇತ್ರದ ದಾಳಿಯಲ್ಲಿ ಸಾಗಿ ಬರುತ್ತಿರುವ ಕಾಲದಲ್ಲಿ ನಮ್ಮವರ ಸಾವಿರ ಸಾವಿರ ಹಣೆಗಳು ಉರುಳಿ ಹೊರಳಿ ಹೋದ ದೃಶ್ಯ ಬಂದಡಿಯಲ್ಲ. ಆದರೆ ಆ ಹಳ್ಳಿಯಲ್ಲಿ ಕೇಳುವಂತ ಭಾರತ ವೇದನೆ ಸಜ್ಜಕ್ಕೆ ಅಸಾಧ್ಯರಾಗಿ ಹಾ ಎಂದು ನೋಯುವ ಬೇಯುವ ದೃಶ್ಯ. ಆ ಕಡೆಯಲ್ಲಿ ಕುರುಕುಲ ಪಿತಾಮಹ ಭೀಷ್ಮ 800 ವರ್ಷಗಳ ಪರಿಂತರವಾಗಿ ಅಹೋರ ಹತ್ರಿ ಕುರು ಸಿಂಹಾಸನಕ್ಕಾಗಿ ದುಡಿದ ಮಹಾಜೀವ ಸರಳ ಮಂಚವನ್ನು ಅಲಂಕರಿಸಿ ಆ ಮರಣವನ್ನೇ ನಿರೀಕ್ಷೆ ಮಾಡುತ್ತಿರುವ ದೃಶ್ಯ. ಆ ಕಡೆಯಲ್ಲಿ ಕೌರವ ಪಾಂಡವರ ಜೀವನವನ್ನು ತಿದ್ದಿ ನೀಡಿ ಲೋಕದ ಮುಖಕ್ಕೆ ಕಾಣಿಸಿಕೊಟ್ಟಿರುವ ಬಿಲ್ಲ ಜಾಣ ದ್ರೋಣರ ನನ್ನ ಗುರುವರೇಣ್ಯರ ಕ್ರೂರ ಸಾವಿರ ದೃಶ್ಯ. ಹಾಗೆಯಲ್ಲಿ ಭಾರತ ವೀರ ಕರ್ಣ ನನ್ನ ಆತ್ಮೀಯ ಮಿತ್ರ ಕರ್ಣನ ದುರಂತ ಸಾವಿರ ದೃಶ್ಯ. ಹಾಗೆಯಲ್ಲಿ ಮಾಮ ಶಲ್ಯ ನನ್ನ ತಮ್ಮ ದುಶಾಸನ ಘೋರ ಸಾವು. ಆ ಕಡೆಯಲ್ಲಿ ನನ್ನ ಮಕ್ಕಳು ನನ್ನ ಬಂಧು ಬಾಂಧವರ ಸಾವಿನ ದುರಂತವನ್ನೇ ನೋಡುವ ದೌರ್ಭಾಗ್ಯ ನನ್ನ ಪಾಲಿ ಉಂಟಾಯಿತೆ. ಶಿವನೇ ಇನ್ನೇನು ಮಾಡಲಿ, ಏನು ಮಾಡಲಿ? ಹಾಗೋ ಪಾಂಡವರ ಮಹಾಸೈನ್ಯ ಈ ಕಡೆಗೆ ಮುಂದಕ್ಕೆ ಬರುತ್ತಾ ಇದೆ. ಆ ಭೀಮಸೇನನ ಸಿಂಹನಾದದ ಗುಡುಗು ಕೇಳುತ್ತಾ ಇದೆ. ಕೊಚ್ಚಿರಿ ಕಡಿಯಿರಿ ಎಂದು ಇನ್ನು ಪಾಂಡವರ ಕಣ್ಣಿಗೆ ಬೀಳಬಾರದು, ಆ ಭೀಮ ಕಪಿಮುಷ್ಟಿಯಲ್ಲಿ ಸಿಗಬಾರದು. ಈ ಕುರುಕ್ಷೇತ್ರದಿಂದ ನಾನು ಜಾರುತ್ತೇನೆ. ಆದರೆ ಈ ಸಮಯದಲ್ಲಿ ನಾನು ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ ಎಂದು ಯೋಚನೆ ಮಾಡಬೇಕೇ? ಬರಿದೀನಿ ವರಳು ಏನು ಮಾಡಲಿ ಒಳಸರಿದ
ಒಳ ಸರಿದ ಒಳ ಸರಿದ ಒಳ ಸರಿದ ಒಳ ಸರಿದ ಕಾದನ ಕಾದನ್ಯಾಕೆನುತ ಒಳ ಸರಿದ ಸರಿದ ಒಳ ಸರಿದನು ಮನದಿ ಚಿಂತಿಸುತ್ತ ಏನು ಮಾಡಲಿ ಎನ್ನು ಕ್ಷತ್ರಿಯ ಕುಲೋದ್ಭವರಾದ ಈ ಸಮ್ರಾಟ ಯೋಚನೆ ಮಾಡಬೇಕೆ ಬರುತ್ತಿರುವ ಪಾಂಡವ ಮಹಾಬಲವನ್ನ ಎದುರಿಸುವ ಆ ಧೈರ್ಯ ಎಲ್ಲಿದೆ ಈ ಹುರುಡು ಹುಮ್ಮಸಕ್ಕೆ ಯಾವ ಬೆಲೆ ಇದೆ ಕುರುಡು ಹುಮ್ಮಸ ಅಲ್ಲದೆ ಮತ್ತಿನ್ನೇನು ಆದ್ದರಿಂದ ನಾನು ಮೊದಲೇ ಹೇಳಿದಾಗ ಇಲ್ಲಿಂದ ಜಾರುತ್ತೇನೆ ಕಣ್ಮರೆಯಾಗುತ್ತೇನೆ ಕಳೆಯುತ್ತೇನೆ ಎಲ್ಲೊಡಗಿದೆ ಪಾಪಿ ಎಲ್ಲೊಡಗಿದೆ ಸಯೋದನ ಸಯೋದನ ಪಾಪಿ
ಅಮೃತ ಸಂಭವನಿ ಮೂದಲಿಸಿ 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 ಬರುತ್ತಿರಲು ಕುರುಪತಿಯು ಭಯದೊಳತಿ ಮರುಗಿ ಕುರುಪತಿಯು ಭಯದೊಳತಿ ಮರುಗಿ ಸರಿದ ಇಂದ್ರಾದಿಶಾ ಮುಖನಾಗಿ ಕಣ್ಣನೊಳಗೆ ಸರಿದ 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 ಇಂದ್ರಾದಿಶಾ ಮುಖನಾಗಿ ಕಣ್ಣನೊಳಗೆ ಜುರುಗಿತಾಯೇ ಕಾಂಗಿಯಾಗಿ ಜುರುಗಿತಾಯೇ ಕಾಂಗಿಯಾಗಿ ನಡುಗಿತು ಭೀತಿಯ ತಾಂಡವತೆ ನನ್ನ ಇಡೀ ದೇಹವನ್ನು ವ್ಯಾಪಿಸಿತು ಆ ಮರುತ ಸಂಭವನ ಆ ಮೂದರಕ್ಕಿಯ ಕರ್ಕಶವಾದಂತಹ ಸ್ವರ ನನ್ನ ಅಂತರ್ಗಕ್ಕೆ ಅಜಂತ ವೇದನೆಯನ್ನು ಕೊಡುತ್ತಾ ಇದೆ ದುರ್ಯೋಧನ ನಿನ್ನ ಅಮ್ಮನ ಪುಣ್ಯ ಗರ್ಭವನ್ನು ಮತ್ತೆ ಪುನಃ ಸೇರಿದೆ ನಿನ್ನ ಅಮ್ಮನ ಗರ್ಭವನ್ನು ಓಡದು ಎಳೆದು ತಂದು ಕೊಲ್ಲುತ್ತೀರಿ ಎಂದು ಚಂದ್ರ ಔಷಧ ಪುಣ್ಯದ ಗರ್ಭಕ್ಕೆ ಸಿಕ್ಕಿರುವ ಬೆಲೆ ಇದು ಬೆಲೆ ಇದು ಅದು ಏನು ಮಾಡೋಣ ಅಂತೂ ಇಂತೂ ಪಾರಾಗಿ ಬಂದೆ ಹಾಗೆ ನಿಂದೆ ನನ್ನಲ್ಲಿಯೇ ಯೋಚನೆ 18 ದಿವಸದ ಆ ಹಿಂದಿನ ಅನುಭವ ಇಂದಿನ ಅನುಭವ ಹಿಂದೇನು ಇಂದೇನು ಮುಂದೇನು ಸುಯೋಧನ ಇಂದಿನ ದುರಂತ ಜೀವನದ ಸುಯೋಧನ ಎಷ್ಟು ವ್ಯತ್ಯಾಸ ಎಷ್ಟು ಅಭ್ಯಂತರ ಒಂದು 11 ಕ್ಷೋಣಿ ಸೈನ್ಯ ಮಹಾಸಾಗರ ಆ ಸಾಗರದ ಮಧ್ಯದಲ್ಲಿ ಮಣಿಮಯ ರಥವನ್ನು ಹೇರಿ ವಿಜೃಂಭಿಸಿದ ಆ ಸುಕಾಲ ಇಂದು ಇಂದು ಯಾರು ಗತಿಯಿಲ್ಲದೆ ನಿರ್ಗತಿಕರಾಗಿ ಬರುವ ಈ ದುಷ್ಕಾಲ ಅಂದು ಬೆಳಗೊಡೆಯ ನೆಲ್ಲಲ್ಲಿ ವಿರಾಜಮಾನಾಗಿ
ಕಾಲ ಕಳೆದ ಆ ಸುಖದ ಸುಗ್ಗಿಯ ಕಾಲ ಇಂದು ಬಿಸಿಯಾದ ಗಾಳಿನ ಸೇವಿಸುವುದಕ್ಕೆ ಅಸಾಧ್ಯರಾಗಿ ಮೈ ತುಂಬ ಬೆವರಿಂದ ತೆಲುತ್ತಾ ಬರುತ್ತಿವೆ ಈ ದುಷ್ಕಾಲ. ಅಂದು ಚಾಮರನ್ನು ಹಿಡಿದು ಗಾಳಿ ಬೀಸುವ ಆ ಸವಿಯ ಸುಖದ ಸವಿ ನೆನಪು ಇಂದು ಬಿಸಿಯಾದ ಗಾಳಿಯಿಂದ ಸೇವಿಸುವುದಕ್ಕೂ ಅಸಾಧ್ಯರಾದ ನನ್ನ ಜೀವನದ ಇಂದಿನ ಈ ಸ್ಥಿತಿ, ಈ ಸ್ಥಿತಿಗೆ, ಈ ಗತಿಗೆ ಏನು ಹೇಳಲಿ, ಯಾರಲ್ಲಿ ಕೇಳಲಿ, ಉದ್ದೇಶ ಏನು? ಹೌದು, ನನ್ನ ಹಿರಿಯರು ಅಪ್ಪಣೆ ಕೊಡಿಸಿದರು, ಮಗನೇ ಸುಯೋಧರ, ಜೀವನದಲ್ಲಿ ಮನುಷ್ಯರಿಗೆ ಯಾವ ಬಲ ಇದ್ದೇನು? ಪ್ರಧಾನವಾಗಿ ದೈವ ಬಲ ಬೇಕು ಎಂದು ಅಪ್ಪಣೆ ಕೊಡಿಸಿದರು. ನನ್ನ ಪಾಲಿಗೆ ಬಲ ಬಲ ಎನಿತು ಬಲವಿರಲು ಮತ್ತೆನಿತು ಸಂಪದವಿರಲು ದೈವ ಬಲವಿಲ್ಲ ಎನ್ನುವುದೇ ನೈ ದೈವ ಬಲವಿಲ್ಲ ದೈವ ಬಲವಿಲ್ಲ ದೈವ ಬಲವಿಲ್ಲ ದೈವ ಬಲ ಇಲ್ಲ ಎನ್ನುವುದೇ ನೈ ದೈವ ಬಲವಿಲ್ಲದಿದರಿಂದ ಇನಿತಾದುದರಸ ಕೇಳೆಂದ ಇನಿತಾದುದರಸ ಕೇಳೆಂದ ಇನಿತಾದುದರಸ ಕೇಳೆಂದ ದೇಹ ಬಲ, ಬುದ್ಧಿಯ ಬಲ, ಅಗಣಿತ ಸೇನಾ ಬಲ, ಜೊತೆಗೆ ಧನ ಬಲ, ಜನ ಬಲ, ಈ ಬಲವೇ ಪ್ರಧಾನ ಎಂದು ನಂಬಿದ್ದೆ. ದೈವ ಬಲವನ್ನೇ ಕಡೆಗಣಿಸಿದ್ದೆ, ತಾತ್ಸಾರ ಮಾಡಿದ್ದೆ. ಹಾಗಲ್ಲದೆ ಇದ್ದರೆ ಭಾಗ್ಯಲಕ್ಷ್ಮಿಯ ಗಂಡ ಬಂದ, ನನ್ನ ಮನೆಯ ಅಂಗಳದಲ್ಲಿಂದ ಸುಯೋಧರ ಎಂದ, ಪಾಂಡವರಿಗೆ ನ್ಯಾಯವಾಗಿ ಸಲ್ಲತಕ್ಕ ಅರ್ಧ ರಾಜ್ಯವನ್ನು ಕೊಡು ಎಂದ, ಕೊಟ್ಟರೆ ನಾನು ಪಾಂಡವರ ಸಂಬಂಧವಾಗಿ ರಾಜ್ಯವನ್ನು ಕೇಳುವುದಕ್ಕೆ ಬಂದಿರುವ ಈ ಚೋರನನ್ನ ಕಟ್ಟಿರೋ ಎಂದೆ, ದೇವರನ್ನ ಕಟ್ಟಿರೋ ಎಂದೆ. ದೇವರನ್ನೇ ಕಟ್ಟುವುದಕ್ಕೆ ಸಿದ್ಧವಾಗಿ ನಿಂತ ನನ್ನ ಪಾಲಿಗೆ ಎಲ್ಲಿಯ ದೈವ ಬಲ, ಎಲ್ಲಿಯ ದೈವ ಬಲ? ದುರ್ದೈವದ ಮಹಾಭಾರತ ಹೊರೆಯನ್ನು ಹೊತ್ತು ಸಾಗುತ್ತಾ ಇದ್ದೇನೆ, ಸಾಗುತ್ತಾ ಇದ್ದೇನೆ. ಅದ್ಭುತವೋ
ಶರೀರಕ್ಕೆ ಅಲಂಕಾರ ಪ್ರಾಯವಾದ ನನ್ನ ಗದಾ ದಂಡವೇ ಭಾರವಾಗುತ್ತಾ ಇದೆಯಲ್ಲ. ಜೀವನವೇ ಭಾರ ಎನ್ನುವಾಗ ಗದಾದಂಡ ಭಾರವಾಗದೆ ಉಳಿದೀತೆ. ಈ ಕಡೆಯಲ್ಲಿ ನಮ್ಮವರ ಸಾವಿರ ಸಾವಿರ ಹೆಡೆಗಳು ಉಳ್ಳಿ ಹೊಳ್ಳಿ ಹೋದ ಆ ಪರ್ವತದ ದೃಶ್ಯ, ಈ ಕಡೆಯಲ್ಲಿ ನಮ್ಮವರ ಕೆನ್ನತ್ತಿರದ ಕಾಲುವೆ ಹರಿಯುತ್ತಿರುವ ದೃಶ್ಯ, ಈ ದೃಶ್ಯ ನೋಡುವುದಕ್ಕೆ ಭಯಂಕರ, ಅನುಭವಿಸುವುದಕ್ಕೆ ಎಂಥ ಕ್ರೂರ, ಎಂಥ ವೇದನೆ, ಎಂಥ ಆಘಾತ. ನಮ್ಮವರ ಹೆಣದ ಪರ್ವತವನ್ನು ಏರುತ್ತಾ ಇಳಿಯುತ್ತಾ ಏರುತ್ತಾ ಇಳಿಯುತ್ತಾ ನೆತ್ತರದ ಕಾಲುವೆಯನ್ನು ಮಡುವನ್ನು ದಾಟುತ್ತಾ ದಾಟುತ್ತಾ ಬರಬೇಕಾದ ದುರ್ದೆಸೆ. ಏನು ಮಾಡೋಣ, ಏನು ಮಾಡೋಣ. ನೆತ್ತರ ಮಾಂಸಮಜಿಂದ ಕೆಸರಾಗಿ ಹೋಗಿರುವ ಈ ರಣಭೂಮಿಯಲ್ಲಿ ನನ್ನ ಕಾಲು ಹೂತು ಹೋಗುತ್ತಾ ಇದೆ. ಏನಾಗಬೇಕಾದದ್ದು ಏನಾಗಿ ಹೋಯಿತು? ವ್ಯಾಸ ಮಹರ್ಷಿ ಅನುಗ್ರಹಿಸಿರುವಂತಹ ಕರದ ಕನ್ನಡಿಯಿಂದ ಕುರುಕ್ಷೇತ್ರದ ವರ್ತಮಾನವನ್ನ ಕುರುಡನಾದಂತಹ ಧೃತರಾಷ್ಟ್ರನಿಗೆ ಹೇಳುತ್ತಾ ಇದ್ದವನು ನಾನು. ಹೀಗೆ ಭೀಷ್ಮ ಪರ್ವದಿಂದ ಪ್ರಾರಂಭಿಸಿದ ನಾನು ಶಲ್ಯಾವಸಾನದವರೆಗೆ ಸುದೀರ್ಘವಾಗಿ ರಣದ ವರ್ತಮಾನವನ್ನ ಹೇಳುತ್ತಾ ಹೇಳುತ್ತಾ ಹೋದ ನಾನು, ಕೊನೆಯಲ್ಲಿ ಒಂದು ಮಾತನ್ನ ಹೇಳುವಂತ ಪ್ರಸಂಗ ಬಂತು. ಸುಯೋಧನ ಕುರುಕ್ಷೇತ್ರದಲ್ಲಿ ಕಾಣುವುದಿಲ್ಲವಲ್ಲ ಅಂತ ಹೇಳಿದಾಗ ಕುರುಡನಾದಂತ ಧೃತರಾಷ್ಟ್ರ ಕೆನ್ನೆಯ ಮೇಲೆ ಕಣ್ಣೀರನ್ನ ಸುರಿಸುತ್ತ, ಸಂಜಯ ನನ್ನ ಮಗ ಎಲ್ಲಿಗೆ ಹೋದ, ಏನಾದ ಎಂಬುದನ್ನ ನೋಡಿ ಬಾ ಅಂತ ನನ್ನನ್ನ ಕರೆದು ಕಳುಹಿಸಿದರಲ್ಲ. ಇಲ್ಲಿ ಬಂದು ನೋಡಿದರೆ ಅಬ್ಬ ಎಂಥ ಗಂಡದೆಯ ಗಂಡೇ ಬಂದರು, ಎದೆ ಒಡೆದು ಹೋಗಬೇಕು. ಎಲ್ಲಿ ನೋಡಿದರೂ ಕಾಗಿ ಹದ್ದುಗಳ ಹಾರಾಟ, ಅಷ್ಟೇ ಅಲ್ಲ ಅರಮನೆಯ ಅಂಗಳದಲ್ಲಿ ನೋಡಿದರೆ ಮುತ್ತೈದೆಯೆಲ್ಲ ಕರಿಮಣಿಯನ್ನು ಹರಿದು ಬಿಸಾಡಿ ಹೊರಳಾಡುತ್ತಿರುವಂತಹ ಕರಿಮಣಿಗಳ ರಾಶಿ. ಇಲ್ಲಿ ಬಂದು ನೋಡಿದರೆ ಮಾಂಸ ಮದ್ಯಗಳ ಮಧ್ಯೆ ಹೊರಳಾಡಿ ವಿಲಿ ವಿಲಿ ಒದ್ದಾಡುತ್ತಿಂತ ಕರಿ ಹುಳುಗಳ ರಾಶಿ, ಒಂದೇ ಎರಡೇ ಒಂದೇ ಎರಡೇ. ಆದರೆ ಇಲ್ಲೆಲ್ಲಿ ಕತ್ತೆತ್ತಿ ಕಣ್ಣೆರಡಿಸಿ ಸುತ್ತ ಅತ್ತ ಇತ್ತ ನೋಡಿದರೂ ಕೌರವೇಶ್ವರ ಕಾಣುವುದಿಲ್ಲವಲ್ಲ, ಏನು ಮಾಡುವುದು? ಸರಿ ಸರಿ, ಕಣ್ಣಿಗೆ ಕಾಣದೆ ಹೋದರೂ ಕಿವಿಗೆ ಕೇಳಿಸುತ್ತದೆ ಎಂಬ ನ್ಯಾಯೇನ ಕೌರವೇಶ್ವರನ ಹೆಸರಿಟ್ಟು ಕೂಗುತ್ತೇನಂತೆ. ಕಾಣುವ ಭಾಗ್ಯ ಇದ್ದರೆ ಕಂಡ ಕೌರವೇಶ್ವರ ಹತ್ತಿರವಾಗುತ್ತಾ ಇದೆಯಲ್ಲ, ಯಾರಿರಬಹುದು? ಯಾರು
ಧಾತುಗೆಡದೈತರುವ ಕುರುಕುಲ ನಾಥನನು ಕಾಣುತ ಸಂಜಯ ಓತು ಮನದಲ್ಲಿ ಚಿಂತಿಸುತ್ತ ಕಾಲ್ಗೆರಗಿ ಬೆಸಗೊಂಡ ನಿನ್ನ ಪ್ರವೇಶ ಈವರೆಗೆ ಎಲ್ಲೆಲ್ಲೂ ಯಮನ ದಂಡ ಆಡುತ್ತಾ ಇದೆ ಮೃತ್ಯು ಬಾಯದಡೆದು ನಿಂತಿದೆ ನುಂಗುವುದಕ್ಕೆ ನಿಜ ಇಂಥ ಭಯಂಕರತೆಯ ಮಧ್ಯದಲ್ಲಿ ನೀನು ನನ್ನನ್ನು ಕರೆಯುತ್ತಾ ಬರ್ತಾ ಇದೆಯಲ್ಲ ಸಂಜಯ ಹೌದು ಪ್ರಭು ಈ ಸಂಭ್ರಾಟ ಸಂಭ್ರಾಟಿಂದ ಏನಾಗಬೇಕು ಸಂಜಯ ನಾನು ನಿರೀಕ್ಷೆಯಿದ್ದು ಬಂದಿದ್ದಲ್ಲ ಅನಿರೀಕ್ಷಿತವಾಗಿ ಬರುವ ಪ್ರಸಂಗ ಬಂತು ಹೇಳು ಸಂಜಯ ಓ ಪ್ರಭು ಒಡವಿ ಪಾಲಕ ಭಾಗ್ಯದಾಯಕ ಒಡವಿ ಪಾಲಕ ಭಾಗ್ಯದಾಯಕ ಒಡವಿ ಪಾಲಕ ಭಾಗ್ಯದಾಯಕ ನುಡಿಯದೆಲ್ಲಿಗೆ ನಡವೆಲ್ಲ ಪುಣ್ಯ ಫಲವೆ ಸಂಜಯ ನೀನೇನು ಸಾಮಾನ್ಯದವನೇ ಈ ಪಡವಿಗೆ ಪಾಲಕನಾಗಿ ಮೆರೆದವನು ಚಕ್ರವರ್ತಿ ಪೀಠವನ್ನ ಅಲಂಕರಿಸಿದವನು ಅನಭಿಷಿಕ್ತ ದೊರೆ ಅಂತ ಹೇಳಿಸಿಕೊಂಡವನು ಅದನ್ನ ಜನ ಮೆಚ್ಚುವ ಹಾಗೆ ನಡೆಸಿಕೊಂಡು ಬಂದವನು ನಾವು ನಿನ್ ಅಲ್ಲ ನಮ್ಮವರ ನೀನು ಕೊಟ್ಟ ಅನ್ನವನ್ನ ಉಂಡಿದ್ದಕ್ಕಾಗಿ ಹೊಗಳುವ ಮಾತಲ್ಲ ಪ್ರಭು ಸಂಜಯ ಸಂಧಾನಕ್ಕಾಗಿ ಬಂದಿರುವಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ ಮಾತಲ್ಲವೇ ಆರ್ಯರು ಭೂತಳದಿ ನಿನ್ನಯ ಭೂರಿ ಭಾಗ್ಯದ ಹೋಲಿಮೆಗೆ ಅಂತ ಬಾಯಿ ತುಂಬ ನಿನ್ನನ್ನ ಕೇಳಿದ್ದಲ್ಲವೇ ಪ್ರಭು ಅಂತಹ ಪಡವಿ ಪಾಲಕನಾಗಿ ಅಂತಹ ಭಾಗ್ಯದಾಯಕನಾಗಿ ಇಂತಹ ಈ ಸ್ಥಿತಿಯಲ್ಲಿ ಯಾರಿಗೂ ಏನನ್ನೂ ಹೇಳದೆ ಮೆಲ್ಲನೆ ಅಡಿಯಿಡುತ್ತ ಮುಂದಾಗ್ತಾ ಇದ್ದೀಯಲ್ಲ ಪ್ರಭು ಸಂಜಯ ವಿರೋಧಿಗಳ ಸ್ವರವನ್ನ ಕೇಳಿದರೆ ಬಡಿತೇನೆ ಎಂಬ ಛಲದ ಮಾತಿತ್ತಲ್ಲ ನಿನ್ನದು ಯಾರು ಏನೇ ಕೇಳಿದರು ಪಾಂಡವರಲ್ಲಿ ದ್ವೇಷ ಇದ್ದಿದ್ದು ನನಗೆ ನೆಲಕ್ಕಾಗಿ ಅಲ್ಲ ಛಲಕ್ಕಾಗಿ ಅಂತ ತಾನು ಹೇಳಿದವರಲ್ಲವೇ ಪ್ರಭು ಅಂತ ಛಲದ ಮಾತೆಲ್ಲವೂ ಅಡಗಿ ಹೋಯಿತೆ ಪ್ರಭು ಸಂಜಯ ಇಲ್ಲಿ ಈ ರೀತಿಯಲ್ಲಿ ಈ ಕಾಲುಗಳು ಹೋಗಬೇಕಾದದ್ದೇ ಸಾವಿರ ಸಾವಿರ ಸಾಮಂತ ಅರಸು ಮಕ್ಕಳು ಕಪ್ಪಗಾಣಿಕೆಯನ್ನೆಲ್ಲ ತಂದು ಸುರುವಿ ಅವರ ಮುಕುಟವನ್ನ ತಂದು ಚಾಚಿದ್ದು ಇದೇ ಕೋಮಲವಾದ ಪಾದಕ್ಕಲ್ಲವೇ ಪ್ರಭು ಅರಮನೆಯಲ್ಲಿ ಹೂವಿನ ಹಾಸಿಗೆ ಮೇಲೆ ನಡೆಯಬೇಕಾದ ಈ ಕಾಲುಗಳು ಇಂದು ರಕ್ತ ಸಿಕ್ತವಾಗಿರುವಂತ ರಣಭೂಮಿಯಲ್ಲಿ ನಡೆಯುವಂತ ಪ್ರಸಂಗ ಬಂತಲ್ಲ ಪ್ರಭು ಸಂಜಯ ಇದಕ್ಕೆಲ್ಲವೂ ನಿಮ್ಮ ಮಂದ ಬುದ್ಧಿ ಅಂತಲೇ ಹೇಳಬೇಕೆ ವಿನಃ ಮತ್ತಿನ್ನೇನನ್ನು ಹೇಳುವುದಕ್ಕೆ ಸಾಧ್ಯ ಹೇಳಿ ಪ್ರಭು ನಿಜ ಸಂಜಯ ಎಲ್ಲವೂ ಶಿವನಿಶ್ಚಯ ಅಯ್ಯ ನಾವು ಮಂದ ಭಾಗ್ಯರಾಗುವ ಕಾಲ ಬಂತಲ್ಲ ಪ್ರಭು ಸಂಜಯ ಓ ಪೊಡವಿ ಪಾಲಕ ಭಾಗ್ಯದಾಯಕ ಹೌದು ಪ್ರಭು ಇನ್ನೆಲ್ಲಿಯ ಭಾಗ್ಯವೋ ಇನ್ನೆಲ್ಲಿಯ ಪೊಡವಿಯೋ ಇದಕ್ಕೆಲ್ಲ ಕಾರಣ ಏನು ಕಾರಣ ಯಾರು ಎಂದು ಹುಡುಕುತ್ತಾ ಇದೀಯ ನಿಜ ಸಂಜಯ ಹೀಗಾಗುವುದಕ್ಕೆ ಕಾರಣ ಯಾರು ಸಿಗುವ ಹಾಗಿಲ್ವೋ ಅಂದರೆ ಆ ನನ್ನ ಒಂದು ಮಾತನ್ನ ಕೇಳು ಸಂಜಯ ಏನು ಪ್ರಭು ಆದಡೆಲೆ ಸಂಜಯನೆ ನೀಕೆ ಸಂಜಯ
ಜಯನೆ ನೀ ಕೇಳು ಆದಡೆಲೆ ಸಂಜಯನೆ ನೀ ಕೇಳು ಆದಿ ಸುಕೃತ ವಿಶಾಲ ವನವದು ಆದಿ ಸುಕೃತ ವಿಶಾಲ ವನವದು ಜಯ ಸಿರಿಯೋ ಜಾರಿದರೆ ಜಂಗುಳವ ಜಾರಿದರೆ ಎನ್ನಯ ಜಯ ಸಿರಿಯೋ ಜಂಗುಳವ ಜಾರಿದರೆ ಎನ್ನಯ ಜಯ ಸಿರಿ ಜಂಗುಳವ ಜಾರಿದರೆ ಜಂಗುಳವ ಜಾರಿದರೆ ಜಾರಿದರೆ ಆಧರಿಸುವವರ್ಯಾರು 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 ಪ್ರತಿಕೂಲಾದಿ ಉಂಟೆ ಬರದ ಆದಿ ಅಕ್ಷರಕ್ಕಿನ್ನು ಪ್ರತಿಕೂಲಾದಿ ಉಂಟೆ ಪ್ರತಿಕೂಲಾದಿ ಉಂಟೆ ಎಂದು ಕಂಬನಿ ತುಂಬು ತುಸುರಿದನು ಆದಡೆಲೆ ಸಂಜಯನೆ ನೀ ಕೇಳು ನೀ ಕೇಳು ನೀ ಕೇಳು ನೀ ಕೇಳು ಸಂಜಯ ಪ್ರಭು ಆದಡೆಲೆ ಸಂಜಯನೆ ನೀ ಕೇಳು ಏನು ಪ್ರಭು ನಾನು ಏನು ಹೇಳಲಿ ಸಂಜಯ ಅಂದರೆ ನನ್ನ ಗತ ಜೀವನ ಇತಿಹಾಸವನ್ನು ಹೇಳಲೆ ಇಂದಿನ ದುರಂತದ ಕಥೆಯನ್ನ ಹೇಳಲೆ ಮುಂದೆ ಆಗಬಹುದಾದ ಹೇಳಲಾರ ಸುಯೋಧನ ಅಳೆಯಲಾರ ಸುಯೋಧನ ಆದರೆ ಒಂದು ಮಾತನ್ನು ಮಾತ್ರ ನಂಬು ಸಂಜಯ ಸುಕೃತದ ಫಲ ಸುಕೃತ ಇದ್ದ ವಿನ ಪ್ರಪಂಚದಲ್ಲಿ ಮನುಷ್ಯ ಯಾವುದು ಸಿಕ್ಕಲಾರದು ದಕ್ಕಲಾರದು
ಎನ್ನುವುದಕ್ಕೆ ನನ್ನ ಜೀವನವೇ ಉದಾಹರಣೆ ಅಲ್ವೇ? ಹೌದು, ಪೂರ್ವಾರ್ಜಿತದ ಆ ಕ್ರಮದ ವಿಶೇಷತೆಯಿಂದಲಾಗಿ ನನ್ನ ಪಾಲಿನ ಜಯದ ವನ ಎಲ್ಲೆಲ್ಲೂ ಹರಡಿತ್ತು. ಜಯದ ವೃಕ್ಷ ಆಕಾಶವನ್ನು ಮುತ್ತಿಡುತ್ತಾ ಇತ್ತು. ಅದು ಏನ್ ಮಾಡೋಣ? ಏನು ಪ್ರಭು, ನನ್ನ ದುರ್ದೈವ ಪಾಂಡವರೆನ್ನುವ ಮದ ಭರಿತ ಆನೆಗ ತುಳಿತದಿಂದ ನುಚ್ಚು ನೂರಾಗಿ ಮುರಿದು ಬಿದ್ದು ಹೋಗಿದೆ. ಸಂಜಯ, ನಿನ್ನೇನಿದೆ ಹೇಳು? ಜಯದ ಮಾಲೆ ನನ್ನಿಂದ ಜಾರಿದೆ, ಪಾಂಡವರನ್ನು ಹೋಗಿ ಸೇರಿದೆ. ಇನ್ನೇನಿದೆ ಸಂಜಯ? ನಿನ್ನಂತ ಮಹಾನುಭಾವರು ಆಡಿದ ಒಂದು ಮಾತು ನೆನಪಿಗೆ ಬರುತ್ತದೆ. ಏನು? ಜಲ ಮಧ್ಯೆ ಪ್ರವೇಶ ಮಾಡಿದವ, ಬೆಂಕಿ ಮಧ್ಯೆ ಪ್ರವೇಶ ಮಾಡಿದವ, ಯುದ್ಧ ಕ್ಷೇತ್ರಕ್ಕೆ ಹೋದವ, ಸರಿ ಮತ್ತೆ ಪುನಃ ಬರಬೇಕು ಅಂತ. ಆದ್ರೆ ಪುಣ್ಯ ಇದ್ದರೇನೆ ಬರುತ್ತಾರೆ ಎನ್ನುವ ನುಡಿ ಸತ್ವಯುತವಾದ್ದು ಎಂಬುದು ಈಗ ಅರ್ಥವಾಗಿದೆ. ನನ್ನ ಪುಣ್ಯದ ಫಲ ಇದು ಎಲ್ಲ ದುರಂತವನ್ನು ಕಾಣಿಸುತ್ತಾ ಇದೆ. ಇದಕ್ಕೆ ಮತ್ತೊಂದು ಉದಾಹರಣೆ ಇದೆ. ಏನು ಪ್ರಭು? ಕಾಣುವ ಪ್ರಪತ್ತಿನ ಕಾದಿರುವಂತ ದೈವದ ಕೈವಾಡ ಒಂದು ನಡೀತದೆ. ಅದೇ ವಿಧಿ, ಆ ವಿಧಿಯ ವಿನಃ ಪ್ರಪತ್ತಿನಲ್ಲಿ ಏನು ನಡೆಯಲಾರು ಎನ್ನುವುದಕ್ಕೆ ಅನೇಕ ಉದಾಹರಣೆಯ ಪ್ರಪಂಚದಲ್ಲಿ ಸಿಗ್ತದೆ. ಸರಿ, ನನ್ನ ಹಣೆಯಲ್ಲಿ ಬರೆದದ್ದೇ ಇಷ್ಟೋ, ವಿಧಿ ಕೊಟ್ಟದ್ದನ್ನ ಸ್ವೀಕರಿಸಿದ್ದೇನೆ, ವಿಧಿ ತೋರಿಸಿದಂತ ಹೊರಟಿದ್ದೇನೆ. ಹೋಗು ಸಂಜಯ, ಹೋಗು. ಈ ಮೊದಲು ನೀನು ಹೇಳಿದ ಮಾತು ವಿಧಿಯ ಪ್ರಯತ್ನಕ್ಕಿಂತಲೂ ಬಹು ಪುರುಷ ಪ್ರಯತ್ನವೇ ಮೇಲು ಅಂತ ಸಾಧಿಸಿ ತೋರಿಸುವುದಕ್ಕೆ ಮುಂದಾದವನು, ಇವರಿಗೆ ಸಾಧಿಸಿ ಬಂದವನು. ಹೀಗೆಲ್ಲ ನಡೆಯುವುದಕ್ಕೆ ವಿಧಿ ಕಾರಣ ಅಂತಾದರೆ ತಮ್ಮ ತೀರ್ಮಾನ ಮುಂದೇನು ಪ್ರಭು? ಎಲ್ಲವೋ ಸಂಜಯ ಕೇಳು, ಎಲ್ಲವೋ ಸಂಜಯ ಕೇಳು, ಎಲ್ಲವೋ ಸಂಜಯ ಕೇಳು. ಏನ ಕೇಳಲಿ ನಿನಗೆ, ಏನ ಕೇಳಲಿ ನಿನಗೆ? ಎಲ್ಲವನ್ನು ಕಳ್ಕೊಂಡೆ, ಎಲ್ಲವನ್ನು ಕಳ್ಕೊಂಡೆ, ಮಕ್ಕಳನ್ನು ಕಳ್ಕೊಂಡೆ. ಸರಿ, ನನ್ನ ಪಾಲಿಗೆ ಯಾರು ಇಲ್ಲ. ಹೌದು, ಯಾರು ಇಲ್ಲ ಎಂದು ಭಾವಿಸಬೇಡ. ಮತ್ತೆ ನಾನು ನಂಬಿದ ಛಲ, ನನ್ನ ಅಂತ್ಯದಲ್ಲಿ ಮಸದೆ ಇದೆ. ಛಲದ ಕತ್ತಿಂದ ಪಾಂಡವರ ಕತ್ತನ್ನ ಕತ್ತರಿಸುವಾಗಿದ್ದೇನೆ ನಾಳೆ. ಪ್ರಭು, ನಿಮ್ಮ ಬಲದ ಬಗ್ಗೆ ನನಗೆ ಶಂಕೆ ಇದ್ದು ನಾನು ಈ ಮಾತನ್ನ ಹೇಳುವುದಕ್ಕೆ ಮುಂದಾಗ್ತಾ ಇಲ್ಲ. ಆದರೆ ಸದ್ಯದ ರಣದ ಸ್ಥಿತಿ ನೀವು ತಿಳಿದ ಹಾಗಿಲ್ಲ ಪ್ರಭು. ಅಂದ್ರೆ ಮಾಂಸವನ್ನೇ ತಿನ್ನು ಬದುಕುವ ಹುಲಿಯೇ ಆದರೂ ಹುಲಿ ಮಾಂಸವನ್ನ ತಿನ್ನುವುದಿಲ್ಲ, ಸಿಂಹ ಸಿಂಹದ ಮಾಂಸವನ್ನ ತಿನ್ನುವುದಿಲ್ಲ. ಕುರುಕ್ಷೇತ್ರದ ಸದ್ಯದ ಸ್ಥಿತಿ ಮನುಷ್ಯರನ್ನ ತಿಂದು ಸಂತೋಷ ಪಡುವಂತ ಕಾಲ ಬಂದು ಹೋಗಿದೆ ಪ್ರಭು. ಈಗಾಗಲೇ ನಿಮ್ಮ ತಮ್ಮನಾಗಿರುವ ದುಶ್ಯಾಸನ ಉರವನ್ನ ಬಗೆದು ಕರವನ್ನ ಹರಿದು ರಕ್ತವನ್ನ ಮಾರಿರುವ ಮರುತ ಸುತ್ತಾನಿದ್ದಾನಲ್ಲ ಪ್ರಭು. ಮರುತ ಮಾಲೆಯಾಗಿ ಧರಿಸುತ್ತೇನೆ, ಮಿಕ್ಕ ಭಗವಂತನ ಕೊಂದು ಮಾಲೆಗೆ ಒತ್ತಲು ಕೊಡ್ತೇನೆ. ಹೋಗು ಪ್ರಭು. ನಿಮ್ಮ ಈ ಉತ್ಸಾಹದ ಈ ಸಂದರ್ಭವನ್ನ ಕಂಡಾಗ ನನಗೇನೋ ಭರವಸೆ ಮೂಡ್ತಾ ಉಂಟು. ಆದರೆ ಈ ಕುರುಕ್ಷೇತ್ರದಲ್ಲಿ ನಿಮ್ಮನ್ನ ಕಾಣುವುದಕ್ಕೆ ನಾನು ನಾನಾಗಿ ಬಂದವನಲ್ಲ. ಮತ್ತೆ ನಿಮ್ಮ ತಂದೆಯಾದ ಭೂಪತಿಗಳೇ ನನ್ನ ಕಳಿಸಿದ್ದಾರೆ ಪ್ರಭು. ಯಾಕೆ? ನಿಮ್ಮ ತಂದೆ ಧೃತರಾಷ್ಟ್ರ ಭೂಪತಿಗೆ ನಿಮ್ಮ ಮಗನನ್ನ ಕಂಡಿದ್ದೇನೆ ಅಂತ ನಾನು ಹೇಗೆ ಹೇಳಬೇಕು? ನಿಮ್ಮ ತೀರ್ಮಾನವನ್ನು ಏನಂತ ಹೇಳಲಿ ಪ್ರಭು?
ನನ್ನ ತಂದೆಯವರು ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು ತಂದೆಗತಿ ಧೈರ್ಯವನ್ನು ತಾರತಮ್ಯದಿ ಬೇಳು ಇಂದು ಜನನಿಗೆ ದುಡದೊಳಿ ನಿತೆಲ್ಲ ತಿಳುಗು ಇಂದು ಜನನಿಗೆ ದುಡದೊಳಿ ನಿತೆಲ್ಲ ತಿಳು ಈ ಸಮಯದಲ್ಲಿ ನನ್ನ ತಂದೆಯವರಿಗೆ ಯಾವ ಸಮಾಧಾನ ನೀಡಲಿ ಹೇಳು ಸಂಜಯ ಪ್ರಭು ಹುಟ್ಟ ಕೂಡನು ಈ ಪ್ರಪಂಚವನ್ನೇ ಕಂಡಿಲ್ಲ ಹೌದು ಆ ನನ್ನ ತಂದೆಯ ಜೀವನಕ್ಕೊಂದು ಸಮಾಧಾನ ಇತ್ತು ತನ್ನ ಪಾಲಿಗೆ ನೋಡ್ಬೇಕು ಕಣ್ಣಿಲ್ಲವಾದ್ರು ನನ್ನ ಮಕ್ಕಳಲ್ಲಿ ನೂರು ನೂರು ಕಣ್ಣುಗಳಿವೆ ಆ ಬೆಳಕು ತನ ಸಿಗ್ತದೆ ಎಂದು ನೂರು ನೂರು ಕಣ್ಣುಗಳಿದ್ದು ನನ್ನ ಅಪ್ಪರ ಜೀವನದಲ್ಲಿ ಯಾವ ಬೆಳಕನ್ನು ನೀಡಿದ್ವಿ ಹೇಳು ಸಂಜಯ ಅದು ನನ್ನ ಅಪ್ಪ ಕ್ಷತ್ರಿಯ ತಾನೆ ಹೌದು ಕ್ಷತ್ರೋಚಿತವಾದ ವ್ಯಕ್ತಿತ್ವ ಎಂಬುದನ್ನ ಚೆನ್ನಾಗಿ ಬಲ್ಲ ನನ್ನ ಅಪ್ಪರಿಗೆ ತಾರತಮ್ಯ ಜ್ಞಾನ ಇದ್ದ ನಿನಗೆ ವಿವರವಾಗಿ ಹೊಸದಾಗಿ ಹೇಳಬೇಕಾದಿಲ್ಲ ಈ ಸಮಯದಲ್ಲಿ ಯಾವ ಧೈರ್ಯದ ಮಾತು ಬೇಕು ಅದನ್ನು ಹೇಳು ಸಮಾಧಾನ ಪಡಿಸು ಪ್ರಭು ನಿಮ್ಮನ್ನ ಪಡೆದಂತ ತಂದೆಯ ಏನೋ ಮಾತುಗಳಿಂದ ಸಮಾಧಾನ ತಂದೆಯ ನಿಮ್ಮ ವಿಶ್ವಾಸ ಉಂಟು ಮತ್ತೆ ಆದರೆ ನಿಮ್ಮನ್ನ ಹಡೆದು ಭೂಮಿಯ ಬೆಳಕನ್ನ ಕಾಣಿಸಿರುವಂತ ನಿಮ್ಮ ತಾಯಿಗೆ ಏನಂತ ಹೇಳಲಿ ಪ್ರಭು ಅಮ್ಮ 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 ಎಂದು ಕೂಗಿತು ನನ್ನ ಅಂತರಂಗ ಈ ಲೋಕದಲ್ಲಿ ಮತ್ತೆ ಋಣಕ್ಕಿಂತ ದೊಡ್ಡ ಋಣ ಮತ್ತೊಂದಿಲ್ಲ ನನ್ನ ಅಮ್ಮ ಪುಣ್ಯಗರ್ಭ ನೂರು ಮಕ್ಕಳನ್ನ ಹಣದ ಈ ಪುಣ್ಯಗರ್ಭ ಎಂದು ಹಿರಿ ಹಿರಿ ಗಿದ್ದಳು ನಿಜ ನೂರು ಮಕ್ಕಳು ಹುಟ್ಟಿ ನನ್ನ ತಾಯಿಯ ಜೀವನದಲ್ಲಿ ಯಾವ ಸಮಾಧಾನ ನೀಡಿದ್ವಿ ಹೇಳು ಕ್ಷಣ ಕ್ಷಣಕ್ಕೆ ಕಣ್ಣೀರು ಗೋಳೆ ವಿನ ಅದರ ಆಚೆ ಏನು ಕೊಡಲಿಲ್ಲ ಒಂದು ಮಾತು ಹೇಳ್ತೀಯ ಅಮ್ಮ ಈ ಜನ್ಮದಲ್ಲಿ ನಿನ್ನ ಋಣವನ್ನು ತೀರಿಸಬೇಕ ಸಾಧ್ಯನಾದ ನಿನ್ನ ಹತಭಾಗ್ಯ ರಥದೃಷ್ಟ ಈ ಮಗಳನ್ನ ಕ್ಷಮಿಸಿಬಿಡಮ್ಮ ಮತ್ತೊಂದು ಜನ್ಮ ಇದ್ದದ್ದೇ ಸತ್ಯ ಅಂತ ಆದ್ರೆ ನಿನ್ನ ಉದಯದಲ್ಲಿ ಬಂದು ಆ ಪವಿತ್ರವಾದ ಮತ್ತೆ ಋಣವನ್ನ ತೀರಿಸುತ್ತೇನೆ ಎಂಬುದನ್ನ ಹೇಳ್ಬಿಡು ಸಂಜಯ ಪ್ರಭು ಹೇಳ್ಬಿಡು ತಂದೆ ತಾಯಿಗೆ ಸಮಾಧಾನದ ಉತ್ತರವನ್ನ ಹೇಳಿ ಏನು ಆದ್ರೆ ಎಲ್ಲವೂ ಕಳೆದು ಹೋಗಲಿ ಎಲ್ಲರೂ ಕಳೆದು ಹೋದರೆ ಏನು ನನ್ನ ಮಾಂಗಲ್ಯ ಭಾಗ್ಯವನ್ನು ಶಾಶ್ವತವಾಗಿ ಇರಲಿ ಅಂತ ಸದಾ ದೇವರ ಪಾದವನ್ನ ಮರೆ ಹೋಗು ಅನವರತವು ಚಿಂತಿಸುತ್ತಿರುವಂತ ನಿಮ್ಮ ಮನದಿ ಭಾನುಮತಿಗೆ ಏನಂತ ಉತ್ತರಿಸಲಿ ಪ್ರಭು ನನ್ನ ಮಂಗಳ ಲಕ್ಷ್ಮಿಗೆ ಏನ್ ಹೇಳ್ತೀಯಪ್ಪ ಏನಂತ ಹೇಳಾದ್ರು ಏನಾದ್ರು ಹೇಳಬೇಡ ಸಂಜಯ ಏನಂತ ಹೇಳಬೇಕು ಕೊನೆಯ ಕಾಲದಲ್ಲಿ ಗಂಡನಾದವ ಹೆಂಡತಿಗೆ ಒಂದು ಸಮಾಧಾನ ಮಾತನ್ನು ಆಡಲಿಲ್ಲ ಅಂತ ಆದ್ರೆ ಆ ಗಂಡತನಕ್ಕೆ ಯಾವ ಬೆಲೆ ಇದೆ ನಿನ್ನ ಗಂಡ ಸತ್ತು ಹೆಣವಾಗಿ ಬಿದ್ದಾಗ ಜಗ ಧಗಿಸುವ ಅಗ್ಗೆ ನುಂಗುತ್ತಿರುವ ಕಾಲದಲ್ಲಿ ಸತಿ ಧರ್ಮಕ್ಕೆ ಸಾರವಾಗಿ ಸಹಗಮನ ಮಾಡಿಬಿಡು ಅಂತ ಹೇಳು ಕೊನೆಯ ಕಾಲದಲ್ಲಿಯೂ ನಾವು ಒಟ್ಟಾಗಿ ಹೋಗ್ತೇವೆ ಇನ್ನು ನನ್ನ ಅರಮನೆಯಲ್ಲಿ ನನಗಾಗಿ ಮಕ್ಕಳನ್ನು ಕಳ್ಕೊಂಡವರಿದ್ದಾರೆ ನನಗಾಗಿ ಸೌಭಾಗ್ಯ ತಿನಕವೇ ಒರೆಸಿಕೊಂಡವರಿದ್ದಾರೆ ಹೌದು ನನಗಾಗಿ ಮಂಗಳ್ಯ ಭಾಗ್ಯವನ್ನ ಕಳೆದುಕೊಂಡವರಿದ್ದಾರೆ ಹೌದು ಪ್ರಭು ಅಂಥವರಿಗೆಲ್ಲ ಹೇಳು ನಿಮ್ಮೆಲ್ಲರ ಒಡೆಯ ಭಾಗ್ಯದಾಯಕ ನಾಳೆ ಹೇಳ್ಬೇಡು ಪ್ರಭು ಹೇಳ್ಬೇಡು ಸಂಜಯ ಈ ಎಲ್ಲ ತೀರ್ಮಾನವು ಅಲ್ಲಹ ನಿಮ್ಮ ಜಯದ ಮಾಲೆ ಸಿಕ್ಕುವುದು ನಾಳೆ ಅಂತ ಆಯ್ತಲ್ಲ ಪ್ರಭು ನಾಳೆ ಎನ್ನುವುದು ಬರಬೇಕು ಅಂತ ಅಂದ್ರೆ ಈ ದಿನ ಒಂದು ಕಲಿಯಬೇಕಲ್ಲ ಪ್ರಭು ಈ ದಿನವನ್ನ ಎಲ್ಲಿ ಹೇಗೆ ಕಲಿಯುತ್ತೀರಿ ಪ್ರಭು ಸಂಜಯ ಓಹೋ ಇದೆ ಸರೋವರವೊಂದೋ ಇದೆ ಸರೋವರವೊಂದೋ ಇಲ್ಲಿಗೆ ಸಮೀಪದಲ್ಲಿ ಇಲ್ಲಿಗೆ ಸಮೀಪದಲ್ಲಿ
ಸಮೀಪದಲ್ಲಿ ಕಾಣ್ತಾ ಇದೆಯಲ್ಲ ದ್ವೈಪಾಯನ ಹೌದು ಆ ಸರೋವರಕ್ಕಾಗಿ ಹೋಗುತ್ತೇನೆ ಅಲ್ಲಿ ಮುಳುಗಿರುತ್ತೇನೆ ಸಂಜಯ ಮುಳುಗಿರುತ್ತೇನೆ ತಪ್ಪಾಗಿ ತಿಳಿಬೇಡ ಛಲದಂಕ ಮಲ್ಲನಾಗಿರುವ ಸುಯೋಧನ ಕೊನೆಯಲ್ಲಿಯೂ ಇಂತಹ ಮಾರ್ಗವನ್ನು ಅವಲಂಬಿಸಿದರೆ ನನಗೂ ಅನುಮಾನ ಇತ್ತು ಕುರುಕ್ಷೇತ್ರ ದಾಳಿಯಲ್ಲಿ ಸಾಗಿ ಬರುವ ಕಾಲದಲ್ಲಿ ನನ್ನ ಮುತ್ತದ್ದನ್ನು ನೋಡಿದೆ ಅಜ್ಜ ಎಂದು ಕೈ ಮುಗಿದೆ ಆದರೆ ಕಣ್ಣು ತೇಲಾರ ಸ್ಥಿತಿಯಲ್ಲಿದ್ದರು ಪ್ರಯತ್ನ ಪಟ್ಟು ಕಂಡಿದೆಳೆದು ನನ್ನನ್ನು ನೋಡಿ ಮೊಮ್ಮಗನೇ ಬದುಕಿದ್ದೀರಪ್ಪ ಹೌದು ಅಜ್ಜ ಅಂದೆ ಮಗನೇ ಕೊನೆಯ ಕಾಲದವರೆಗೆ ನಿನ್ನ ಬದುಕಿನ ಹೋರಾಟ ಸಾಗಲಿ ಮಗನೇ ಜಲಸ್ತಮನ ತಾ ಮಹಾವಿದ್ಯನ್ನು ಉಪದೇಶ ಮಾಡುತ್ತೇನೆ ಎಂದು ಆ ವಿದ್ಯೆಯನ್ನು ಉಪದೇಶ ಮಾಡಿದ್ದಾನೆ ಆ ವಿದ್ಯೆ ಬಲದಿಂದ ಇಂದು 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 ಸುಖವಾಗಿ ಕಾಲ ಕಳೀತೇನೆ ನಾಳೆ ಹೋಗು ಸಂಜಯ ಮತ್ತೊಮ್ಮೆ ಗೊತ್ತಾಗಬಾರದು ಈ ಶಬ್ದ ಮತ್ತೊಮ್ಮೆ ಕಿವಿ ಬೀಳಬಾರದು ಹೋಗು ಭಾಗ್ಯ ಇದ್ದರೆ ಯೋಗ ಇದ್ದರೆ ಮತ್ತೆ ಬಂದು ನರಿ ನಾಯಿ ಕೂಗಾಟ ಅದು ಕಾಗೆಗಳು ಗೂಗೆಗಳು ನಮ್ಮವರ ಹಣವನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಿರುವ ಸನ್ನಿವೇಶ ಇಂತಹ ಸನ್ನಿವೇಶವನ್ನು ನೋಡಬಾರದು ಬಹುಬೇಗ ದ್ವೈಪಾಯನ ಸೇರ್ತೀನಿ ಯಾರಾದರೂ ವಿರೋಧಿಗಳು ಬಂದು ನೋಡಿದ್ರೆ ಯಾರೋ ಸರೋವರಕ್ಕಿಳಿದು ಸ್ನಾನವನ್ನು ಅನುಷ್ಠಾನ ಪೂರೈಸಿ ಮೇಲದ್ದು ಹೋದ ಅನುಭವ ಬರುವ ರೀತಿಯಲ್ಲಿ ಹಿಂಗಾಲಿಂದ ಹೋಗಿ ಮುಳುಗಿರ್ತೇನೆ ಅಜ್ಜ ತನಗೆ ಕರುಣಿಸಿದ ಜಲಸ್ತಂಭನ ಸುವಿದ್ಯೆಯ ಅರಿತು ಮನದಿ ಜಲಸ್ತಂಭನುಜ ತನಗೆ ಕರುಣಿಸಿದ ಜಲಸ್ತಂಭನ ವಿದ್ಯೆಯ ಅರಿತು ಮನದಿ ದ್ವೈಪಾಯನ ಕೊಳದೆಡೆಗೆ ಮೈ ಚಾಚಿದನು ಕೊಳದೆಡೆಗೆ ಮೈ ಚಾಚಿದನು ಏನೆಂಬೆ ದುರ್ಗತಿಯ ಏನೆಂಬೆ ದುರ್ಗತಿಯ ಅಶ್ವತ್ಥಾಮನೈತಂದ ಉತ್ಸಿತವಾದಂತಹ ಪಾಪನಿಂದ ಮುಕ್ತಿಯನ್ನ ಕಾಣಬೇಕಾದಂತಹ ಪವಿತ್ರವಾದಂತಹ ಕುರುಕ್ಷೇತ್ರ ಇದು. ಆದರೆ ಇಲ್ಲಿ ನಡೆಯುತ್ತಾ ಇರುವುದೇನು? ಅನ್ಯಾಯ, ಅಧರ್ಮ, ಮೋಸ, ವಂಚನೆ, ಕಪಟ. ಈ ತಂತ್ರದಿಂದಲೇ ಪಾಂಡವರು ಈ ದಿವಸ ವಿಜಯವನ್ನ ಸಾಧಿಸುತ್ತಾ ಇದ್ದಾರೆ. ಧನಬಲ, ಸೇನಾಬಲ, ಭುಜಬಲ ಎಲ್ಲವನ್ನ ಹೊಂದಿರುವಂತಹ ಸುಯೋಧನನ ಪಾಲಿಗೆ ಸೋಲು ಸೋಲು. ಹಾಗಿದ್ರೆ ಇದನ್ನ ಪ್ರಶ್ನಿಸುವವರಿಲ್ವಾ? ಪ್ರತಿಭಟಿಸುವವರಿಲ್ವಾ? ಇದ್ದಾನೆ ಗುರುಪುತ್ರನಾಗಿರುವಂತಹ ಈ ಅಶ್ವತ್ಥಾಮನಿದ್ದಾರೆ. ಕುಹಕಿಗಳಾದಂತಹ ಪಾಂಡವರನ್ನ ಕಂದು ನಿಷ್ಪಾಂಡವ ಪ್ರತ್ವಿ ಎನಿಸುತ್ತೇನೆ, ನಿಷ್ಪಾಂಡವ ಪ್ರತ್ವಿ ಎನಿಸುತ್ತೇನೆ. ಮುಖ್ಯವಾಗಿ ಸುಯೋಧನ ಅಪ್ಪಣೆ ಬೇಕು ತಾನೆ. ಅಪ್ಪ ಸಾಕು.